ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ ಮೊದಲನೇ ಬಾರಿ ವಿಡಿಯೋ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಸ್ನೇಹಿತರೆ ನಮ್ಮ ಚಾನಲಲ್ಲಿ ಸುಮಾರು ಥರದ ಬ್ಲೌಸ್ ಡಿಸೈನ್ಸ್ ಬರ್ತಾ ಇರುತ್ತೆ ಹೊಸ ಹೊಸ ಥರದ ಬ್ಲೌಸ್ ಡಿಸೈನ್ಸ್ಗೋಸ್ಕರ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಬ್ಯೂಟಿಫುಲ್ ಕಾಯಿನ್ ವರ್ಕನ್ನು ಅನ್ನು ನೋಡ್ತೀರಾ ಅದಕ್ಕೂ ಮೊದಲು ನೀವು ನೋಡ್ತಾ ಇರೋದು ಇದು ಬಾರ್ಡರ್ ಡಿಸೈನು ಇಲ್ಲಿ ನೀವು ನೋಡ್ತಾ ಇರೋದು ಏನು ಅಂತಂದ್ರೆ ಗೋಲ್ಡ್ ಜರಿನಲ್ಲಿ ಒಂದು ಚೈನ್ ಸ್ಟಿಚ್ ಒಂದು ಲೈನ್ ಹಾಕಿದ್ದೀನಿ ಎರಡೆಳೆ ದಾರ ತಗೊಂಡು ಬ್ಲೂ ಕಲರ್ ಅಲ್ಲಿ ಅದು ಒಂದು ಲೈನು ಆಮೇಲೆ ಲೋಡಿಂಗ್ ಸ್ಟಿಚ್ ಅನ್ನು ಕೊಟ್ಟಿದ್ದೀನಿ ಇದು ಸ್ಯಾರಿ ಕಲರು ಹಾಗೆ ಇಲ್ಲಿನೂ ಸಹ ಸೇಮ್ ಬ್ಲೂ ಕಲರ್ದೆ ನಾನು ಇಲ್ಲೊಂದು ಲೈನ್ ಕೊಟ್ಟು ಆಮೇಲೆ ಗೋಲ್ಡ್ ಜರಿ ಒಂದು ಲೈನ್ ಮಾತ್ರ ಕೊಡಬೇಕು ಸೆಕೆಂಡ್ ಲೈನನ್ನು ಡಿಸೈನ್ ಆಗಿ ಹಾಕೋದಿದೆ ಅದು ಯಾವ ರೀತಿ ಹಾಕ್ತೀನಿ ಏನು ಅನ್ನೋದನ್ನು ನಿಮಗೆ ನಾನು ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದಿರ ನೋಡಿದ್ರೆ ಗೊತ್ತಾಗುತ್ತೆ ಹಾಗೆ ನಮ್ಮ ಮಂಜು ಕ್ರಿಯೇಟಿವ್ಸ್ ನಮ್ಮ ಈ ಒಂದು ಚಾನಲನ್ನು ತುಂಬ ಚೆನ್ನಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇದುವ ಹಾಗೆಯೇ ಇನ್ನೂ ಒಂದು ಚಾನಲ್ಲು ಇದೆ ನನ್ನ ಒಂದು ಗಾರ್ಡನಿಂಗ್ ಟೆರೆಸ್ ಗಾರ್ಡನಿಂಗ್ ವಿಚಾರವಾಗಿ ಸೊ ಅದು ನಿಮ್ಗೆ ಇಷ್ಟ ಆಯಿತು ಅಂದರೆ ಅದನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ಆನ್ಲೈನ್ ಕ್ಲಾಸಸ್ ನಾನು ಕಂಡಕ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಯಾರ್ಯಾರಿಗೆ ಹೆಚ್ಚಾಗಿ ಕಲಿಬೇಕು ಅನ್ನೋರು ಆ ರೀ ಕ್ಲಾಸಸ್ಸನ್ನು ನೀವು ಜಾಯ್ನ್ ಆಗಿ ಕಲ್ತ್ಕೋಬೋದು ಅದರ ಮಾಹಿತಿಗೋಸ್ಕರ ವಾಟ್ಸಪ್ಗೆ ಮೆಸೇಜ್ ಮಾಡ್ಬೋದು ಸ್ನೇಹಿತರೆ ಈ ಒಂದು ಕಾಯಿನ್ ವರ್ಕ್ ಹೇಗೆ ಮಾಡೋದು ಯಾವುದೆಲ್ಲ ಇಂಪಾರ್ಟೆಂಟ್ ವಿಚಾರಗಳಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಫ್ರೆಂಚ್ ನೋಟ್ಸು ಬರಬೇಕು ಈ ರೀತಿ ಫ್ಲವರ್ ಹಾಕೋದಿದೆ ಶೇಪಲ್ಲಿ ಹಾಗೆ ಈ ಒಂದು ಮಾರ್ಕಿಂಗ್ ಏನಿದೆ ಅಂದರೆ ಕಾಯಿನ್ಸನ್ನು ಇಡೋದಕ್ಕೆ ನೋಡಿ ಈ ರೀತಿಯಾಗಿ ನಾನು ಮಾರ್ಕ್ ಮಾಡ್ಕೊಂಡಿರೋದು ಇದಿಷ್ಟೇ ಪೇಪರ್ ಕಟ್ಟಿಂಗ್ ಏನು ಇಟ್ಕೊಂಡಿದ್ದೀನೋ ಇದರಿಂದನೇ ನಾನು ಇದಿಷ್ಟು ಮಾರ್ಕ್ ಮಾಡಿರೋದು ಯಾವ ರೀತಿ ಮಾಡಿದ್ದೀನಿ ಅಂತಂದರೆ ಈ ರೀತಿ ನಾನು ಜಸ್ಟು ಆ ಒಂದು ಔಟ್ಲೈನಿಗೆ ಟಚ್ ಮಾಡಿ ಇಲ್ಲೊಂದು ಸ್ಮಾಲ್ ಕಟ್ಸ್ ಕೊಟ್ಟಿದ್ದೀನಿ ನೋಡಿ ಇದು ಮಾರ್ಕಿಂಗ್ ಏನು ಮಾಡಿದ್ದೀನೋ ಅದು ಈ ರೀತಿಯಾಗಿ ಕಾಯಿನ್ಸನ್ನು ಕೂರಿಸುವಂಥದ್ದು ಇಲ್ಲಿ ಡಾಟ್ ಡಾಟ್ ಇಡುವಂಥದ್ದು ಪೆನ್ನಲ್ಲಿ ಇಟ್ಟಿದ್ದೀನಿ ನಾನು ಇದು ಹೋಲ್ ಮಾಡಿಬಿಟ್ಟು ಆ ಒಂದು ಹೋಲಿಂದ ಅಥವಾ ರಂಧ್ರದಿಂದ ನಾನು ಪೆನ್ ಮಾರ್ಕಿಂದ ಈ ಈ ಮಾರ್ಕಿಂಗ್ ಏನು ಕಾಣ್ತಿದೆ ಡಾಟ್ ಡಾಟ್ ಅದನ್ನು ಇಟ್ಕೊಂಡಿದ್ದೀನಿ ಅಲ್ಲಿ ನಾನು ಫ್ರೆಂಚ್ ನಾಟ್ ಸಹ ಹಾಕ್ತೀನಿ ಸುತ್ತಲೂ ಚೈನ್ ಸ್ಟಿಚ್ಚಿಂದ ಔಟ್ಲೈನ್ ಕೊಡೋದಿದೆ ಇದು ಕರೆಕ್ಟಾಗಿ ಇದನ್ನು ಪ್ಲೇಸ್ಮೆಂಟು ನೋಡಿಕೊಂಡೆ ನಾನು ಇದನ್ನು ಮಾರ್ಕಿಂಗ್ ಮಾಡಿರುವಂಥದ್ದು ನೋಡಿ ಇದಕ್ಕೂ ಅದಕ್ಕೂ ಸ್ವಲ್ಪ ಕರೆಕ್ಟಾಗಿ ಕೂರುತ್ತೆ ಈ ರೀತಿಯಾಗಿ ಓಕೆನಾ ಫ್ರೆಂಡ್ಸ್ ಇದು ಮಾರ್ಕಿಂಗ್ ಬಗ್ಗೆ ಆಯಿತು ಈಗ ನಾವು ಕಾಯಿನ್ಸು ಲಕ್ಷ್ಮೀ ಕಾಯಿನ್ಸ್ ಆದರೂ ಸಹ ನಾವು ಸ್ವಲ್ಪ ಗ್ಲೂ ಹಾಕಿನೇ ಅಂಟಿಸ್ಬೇಕು ಹಾಗಾಗಿ ನಾನು ಸ್ವಲ್ಪ ಅದನ್ನು ಗ್ಲೂ ಹಾಕ್ಬಿಡ್ತೀನಿ ಡ್ರೈ ಆದಮೇಲೆ ಅದು ನಾವು ವರ್ಕ್ ಮಾಡೋದಕ್ಕೆ ಅಟ್ಯಾಚ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಇದು ಒಂದೊಂದು ಸತಿ ನಾವು ಗ್ಲೂ ಹಾಕೋದೇ ಹಾಗೆ ಹಾಕಿದ್ದೀವಿ ಅಂದರೆ ನಾವು ಬ್ಲೌಸ್ ವೇರ್ ಮಾಡುವಾಗ ಕೂದ್ಲಿಗಿಡ್ಕೊಳ್ಳೋದು ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಸೊ ಬೆಸ್ಟ್ ಥಿಂಗ್ ಅಂದರೆ ಈ ರೀತಿ ನೀವು ಕಾಯಿನ್ ಅನ್ನು ಅಂಟಿಸೋದು ಒಳ್ಳೆಯದು ಇಲ್ಲಿ ನಾವು ಹೊಲಿತೀವಿ ಅದನ್ನು ಆದರೂ ಸಹ ಗ್ಲೂ ಹಾಕಿ ಅಂಟಿಸೋದು ಸ್ವಲ್ಪ ಒಳ್ಳೆಯದು ಇದೇ ರೀತಿ ಎಲ್ಲ ಕಂಪ್ಲೀಟ್ ಮಾಡಿ ಆ ಒಂದು ಪ್ಯಾಟರ್ನ್ ಹೇಗೆ ಹಾಕೋದು ನೋಡೋಣ ಫಸ್ಟು ಔಟ್ಲೈನ್ ಹಾಕಿದ್ವಲ್ಲ ಅದಕ್ಕೆ ಪಕ್ಕದಲ್ಲಿ ಮತ್ತು ಜರಿ ಲೈನ್ ಇದ್ದೀನಿ ಇದರಲ್ಲಿ ಅವರು ಬೀಚ್ಸು ಮತ್ತು ಕುಂದನ್ಸು ಬೇಡ ಅಂತ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಬೀಚ್ಸನ್ನು ಹಾಕಿ ನಾವು ಲಾಕ್ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ಹಾಕೋ ಮೆಥಡನ್ನು ನೋಡ್ಕೊಳ್ಳಿ ಈ ರೀತಿ ಬಂದು ಈಗ ಇಲ್ಲಿ ಒಂದು ಸೆಂಟರ್ಗೆ ಲಾಕ್ ಆಗಬೇಕು ಹಾಗಾಗಿ ಇಲ್ಲೊಂದು ಸ್ಟಿಚ್ ಕೊಟ್ಟು ಪುನಃ ಇದನ್ನು ಮೇಲೆ ಈ ರೀತಿಯಾಗಿ ನಾನು ಅದನ್ನು ಲಾಕ್ ಮಾಡ್ತಾ ಇದ್ದೀನಿ ಇದು ಗ್ಲೂ ಹಾಕಿರೋದ್ರಿಂದ ಹಾಗೆ ಕೂರುತ್ತೆ ಮತ್ತೆ ಫಿಕ್ಸ್ ಆಗಿರುತ್ತೆ ಆದರೂ ನಾವು ಇಲ್ಲೊಂದು ಸ್ಟಿಚ್ ಕೊಡಬೇಕಲ್ವಾ ಇಲ್ಲಿ ಸೆಂಟರಲ್ಲಿ ಲೈನ್ ಹಾಕ್ಕೊಳೋದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ನಾನು ಈ ರೀತಿಯಾಗಿ ಆ ಒಂದು ಕಾಯಿನ್ಸನ್ನು ಲಾಕ್ ಮಾಡ್ತಿದ್ದೀನಿ ನೀವು ಬೇಕಾದರೆ ಬೀಟ್ಸನ್ನು ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಬೀಟ್ಸು ಸ್ಟೋನು ಈ ಥರನೂ ರೆಡಿಮೇಡ್ ಇದರಲ್ಲೂ ನಮಗೆ ಕೂಡ ವಿತ್ ಸ್ಟೋನ್ ಇರೋದು ಸಿಗುತ್ತೆ ಕಲರ್ ಸ್ಟೋನ್ಸು ಅದನ್ನು ಯೂಸ್ ಮಾಡ್ಬೋದು ಇದು ಪ್ಲೇನ್ ಆದ್ರಿಂದ ಈ ರೀತಿ ಅಟ್ಯಾಚ್ ಮಾಡಿದ್ದೀನಿ ಈಗ ನಾನು ಇಲ್ಲಿ ಒಂದು ಮೋಟಿವ್ ಅದೇ ಫ್ರೆಂಚ್ ನಾಟದು ಹೇಗೆ ಹಾಕೋದು ಅಂತ ನೋಡೋಣ ಈಗ ಫ್ರೆಂಚ್ ನಾಟ್ ಹಾಕೋದಕ್ಕೂ ಮೊದಲು ಇದಕ್ಕೆ ಔಟ್ಲೈನ್ ಕೊಡಬೇಕು ಅದು ಯಾವ ರೀತಿ ಹಾಕೋದು ನೋಡೋಣ ಗೋಲ್ಡ್ ಜರಿಯನ್ನೇ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕ ಚೈನ್ ಸ್ಟಿಚಸ್ ಕೊಟ್ಟು ನಾವು ಇದಕ್ಕೆ ಸುತ್ತಲೂ ಈ ಡಾಟ್ಸ್ ಏನು ಇಟ್ಕೊಂಡಿದ್ದೀವೋ ಅದಕ್ಕೆ ಈ ರೀತಿ ಹಾಕಿದ್ದೀವಿ ಅಂದರೆ ಅದರಲ್ಲಿ ನಾವು ಫ್ರೆಂಚ್ ನಾಟನ್ನು ಹಾಕ್ಬೋದು ಈಗ ಆಲ್ಮೋಸ್ಟ್ ಆಯಿತು ಈಗ ಲಾಸ್ಟ್ ಒಂದು ಹಾಕಿದರೆ ಅದು ಕಂಪ್ಲೀಟ್ ಆಗುತ್ತೆ ಈ ರೀತಿಯಾಗಿ ಹಾಕಿ ಪುನಃ ನಾವು ಸೆಂಟರ್ಗೇನು ರೌಂಡ್ ಹಾಕಬೇಕು ಅಂತಿಲ್ಲ ಈ ರೀತಿ ಬಂದುಬಿಡುತ್ತೆ ಈ ಗ್ಯಾಪ್ ಏನಿದೆಯೋ ಅದಕ್ಕೆ ನಾವೇನು ಮಾಡ್ಕೋಬೋದು ಅದರಲ್ಲಿ ಫ್ರೆಂಚ್ ನಾಟನ್ನು ಬೇಕಾಗಿರೋ ಕಲರಿಂದ ತುಂಬ್ಕೋಬೋದು ಇದೇ ರೀತಿ ನಾನು ಫ್ಲವರ್ ಮೋಟಿವ್ ಎಲ್ಲ ಒಂದೊಂದು ಇದು ಡಾಟ್ಸ್ ಇಟ್ಟಿರೋದಕ್ಕೂ ಹಾಕಿ ಕಂಪ್ಲೀಟ್ ಮಾಡ್ತೀನಿ ಔಟ್ಲೈನ್ ಮಾತ್ರ ನೀವು ನೋಡಿದ್ರಲ್ಲ ಈಗ ಅದರಲ್ಲಿ ನಾನು ಫ್ರೆಂಚ್ ನಾಟನ್ನು ಹಾಕಿ ಫಿಲ್ ಮಾಡಿದ್ದೀನಿ ಅದನ್ನು ನಾನು ಬ್ಲೌಸ್ ಕಲರ್ಗೆ ಒಂದು ಫ್ಲವರ್ಗೆ ನಾನು ಬ್ಲೌಸ್ ಕಲರ್ ತಗೊಂಡು ನಾಟ್ಸ್ ಹಾಕಿದ್ದೀನಿ ಮಧ್ಯದಲ್ಲಿ ಬ್ಲೂ ಕಲರು ಇಲ್ಲಿ ಹಾಕಿದ್ವಲ್ಲ ಅದು ಯಾಕಂದರೆ ಇದು ಮಿಕ್ಸ್ ಇದೆ ಬ್ಲೂ ಮತ್ತು ಗ್ರೀನ್ ಮಿಕ್ಸ್ ಇರೋದ್ರಿಂದ ಬಿಡಿ ಬಿಡಿಯಾಗಿ ಅದನ್ನು ತಗೊಂಡು ಒಂದು ಬ್ಲೂ ಒಂದು ಗ್ರೀನ್ ಈ ರೀತಿ ಮತ್ತು ಅದಕ್ಕೆ ಆಲ್ಟರ್ನೇಟ್ ಕಲರ್ಸನ್ನು ನಾನು ಮಧ್ಯದಲ್ಲಿ ಬರೋ ರೀತಿಯಲ್ಲಿ ಹಾಕಿದ್ದೀನಿ ಹಾಗೆ ಇಲ್ಲಿ ಸಿಂಪಲ್ ಆಗಿ ಬುಟ್ಟಾಸನ್ನು ಈ ರೀತಿ ಬ್ಯಾಕ್ ನೆಕ್ಗೆ ಮಾತ್ರ ಈ ರೀತಿ ಹಾಕಿದ್ದೀನಿ ಇದು ಬ್ಯಾಕ್ ನೆಕ್ ಈ ರೀತಿ ಬಂದಿದೆ ಸ್ನೇಹಿತರೆ ನಾಲ್ಕು ಎಳೆ ದಾರ ತಗೊಂಡು ಫ್ರೆಂಚ್ ನೋಟ್ಸನ್ನು ಯೂಸ್ ಮಾಡಿದ್ರು ಟೋಟಲ್ ಆಗಿ ಎಂಟು ಎಳೆ ಬರುತ್ತೆ ಅದೇ ಬ್ಯಾಕ್ ಪ್ಯಾಟ್ರನ್ ಆದಮೇಲೆ ಫ್ರಂಟು ಸೇಮ್ ಆ್ಯಸ್ ಇಟ್ ಈಸ್ ಹೀಗೆ ಬಂದಿದೆ ಆದರೆ ಸ್ಲೀವಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಈ ರೀತಿಯಾಗಿ ಹಾಕಿದ್ದೀನಿ ತುಂಬ ಹತ್ರ ಬೇಕಾಗಿತ್ತು ಅಂತ ಹೇಳಿದ್ದಕ್ಕೆ ನಾನು ಇಲ್ಲಿ ಹತ್ರ ಕೊಟ್ಟಿದ್ದೀನಿ ಈ ಫ್ಲವರ್ ಮೋಟಿವ್ ಇಲ್ಲಿ ಹಾಕೋದನ್ನು ಅದು ಸ್ಕಿಪ್ ಮಾಡಿರುವಂಥದ್ದು ಬಟ್ ಇಲ್ಲಿ ಬುಟ್ಟಸ್ ಅಂದರೆ ಮಧ್ಯೆ ಮಧ್ಯೆ ಗ್ಯಾಪ್ಗೆ ಒಂದು ಬ್ಲೂ ಮತ್ತು ಗ್ರೀನು ನಾವು ಫ್ರೆಂಚ್ ನಾಟ್ ಏನು ಹಾಕಿದ್ವು ಅದನ್ನೇ ಇಲ್ಲಿ ನಾನು ಆಲ್ಟರ್ನೇಟ್ ಕಲರ್ಸ್ ಆಗಿ ಮಧ್ಯೆ ಮಧ್ಯೆ ಕೊಟ್ಟಿದ್ದೀನಿ ಈ ರೀತಿಯಾಗಿ ಇದು ಬರುತ್ತೆ ಇದು ಫೋಲ್ಡ್ ಆಗುತ್ತೆ ಇದು ನಮ್ಮ ತೋಳಿನ ಕೆಳಭಾಗಕ್ಕೆ ಬರುವಂಥದ್ದು ಇದು ಹಾಗೆ ಖಾಲಿ ಜಾಗದಲ್ಲಿ ಈ ಥರ ಬುಟ್ಟಾಸನ್ನು ಹಾಕಿದ್ದೀನಿ ಇದನ್ನ ಫ್ಲವರ್ಸು ಸೇಮ್ ನೀವು ಸ್ಲೀವ್ ಅಲ್ಲಿ ಇದು ಬ್ಯಾಕ್ ನೆಕ್ಕಲ್ಲಿ ಅಲ್ಲಿ ನೋಡಿದ್ರಲ್ಲ ರನ್ನಿಂಗ್ ಬಾರ್ಡರ್ ಅಲ್ಲಿ ಅದನ್ನೇ ಬಿಡಿ ಬಿಡಿಯಾಗಿ ಈ ರೀತಿ ಹಾಕಿರುವಂತದ್ದು ಥರ ಹಾಕಿದ್ದೀನಿ ಇದರಲ್ಲಿ ಯಾವುದು ತುಂಬ ಡಿಫಿಕಲ್ಟ್ ಸ್ಟಿಚಸ್ ಏನು ಇಲ್ಲ ಹೊಸದಾಗಿ ಕಲಿತಾ ಇರೋರೇ ಆಗಿರ್ಬೋದು ಅಥವಾ ಕಾಯಿನ್ ವರ್ಕ್ ಇಷ್ಟಪಡೋರು ಈ ತರ ಸಿಂಪಲ್ ಒಂದು ವರ್ಕ್ ಮಾಡಿಕೊಂಡಾಗ ವರ್ಕ್ ಸಿಂಪಲ್ ಆದ್ರೂ ನೋಡ್ಲಿಕ್ಕೆ ಗ್ರ್ಯಾಂಡ್ ಆಗಿ ಕಾಣ್ತಿದೆ ಅಲ್ವಾ ಸೊ ಖಂಡಿತ ನೀವು ಟ್ರೈ ಮಾಡಿ ನೀವು ನಿಮ್ಮ ಬ್ಲೌಸ್ಗೆ ಹಾಕ್ಕೊಂಡು ಒಂದು ಖುಷಿ ಪಟ್ಟರೆ ನಿಮಗೂ ನಿಜವಾಗ್ಲೂ ಅದರ ಮಜಾನೇ ಬೇರೆ ಹಾಗಾಗಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಯಾರ್ಯಾರು ದಯ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮಂಜು ಕ್ರಿಯೇಟಿವ್ಸ್ ಜೊತೆಯಲ್ಲಿ ಇನ್ನೊಂದು ಚಾನಲ್ಲು ಇದೆ ನಮ್ಮದು ಮಂಜು ಗಾರ್ಡನ್ಸ್ ಅದನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ವಿಡಿಯೋನ ಕೊನೆ ತನಕ ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್